ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ದಿನಾಂಕ 13/9/2022 ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಪತ್ರ ಸಲ್ಲಿಸಲು ರಾಷ್ಟ್ರ ರೈತ ಮುಖಂಡರಾದ ಸಿಪಿಎಂ ಗೋಪಾಲ್ ಹಾಗೂ ಭಾರತೀಯ ಕಿಸಾನ್ ಸಂಘ ಜಿಲ್ಲಾ ಘಟಕದಿಂದ ದಿನಾಂಕ 11/9/2022 ಬೆಳಗ್ಗೆ 11 ಗಂಟೆಗೆ ಅತಿಥಿ ಗೃಹದಲ್ಲಿ ಸಭೆ ನಡೆಯಿತು. ಭಾರತೀಯ ಕಿಸಾನ್ ಸಂಘದ ಮುಳುಬಾಗಿಲು ತಾಲೂಕು ಘಟಕ ಉಪಾಧ್ಯಕ್ಷರಾದ ವೆಂಕಟರಮಣಪ್ಪನವರು ಅಧ್ಯಕ್ಷತೆಯಲ್ಲಿ ಹಾಲಿನ ದರ ಹೆಚ್ಚು ಮಾಡಲು ರಾಷ್ಟ್ರ ಮಟ್ಟದಿಂದ ಸೂಚನೆ ಬಂದಿರುವ ಸಲುವಾಗಿ ಇಂದು ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ರೈತ ಮುಖಂಡರಾದ ಸಿಪಿಎಂ ಗೋಪಾಲ್, ಪ್ರಾಂತ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಅಪ್ಪಾಜಿಗೌಡ, ಜಿಲ್ಲಾಧ್ಯಕ್ಷರಾದ ರೋಹನ್ ಗೌಡ್ರು, ಜಿಲ್ಲಾ ಕಾರ್ಯದರ್ಶಿ ನಾಗೇಶ್, ಎಂಎಲ್, ಜಿಲ್ಲಾ ಸಮಿತಿಯ ಸದಸ್ಯರಾದ ಕೃಷ್ಣಪ್ಪ, ಉಗನಿ ನಾರಾಯಣಗೌಡ, ಮುಳುಬಾಗಿಲು ನಗರ ಘಟಕದ ಅಧ್ಯಕ್ಷರಾದ ಧನಂಜಯ್, ತಾಲೂಕು ಕಾರ್ಯದರ್ಶಿ ಜಯಪ್ಪ, ತಾಲೂಕು ಸಮಿತಿಯ ಸದಸ್ಯರಾದ ಮಹಿಳಾ ಪ್ರಮುಖ ಭೀಮಾಪುರದ ಶಾರದಮ್ಮ, ಅಂಗನಹಳ್ಳಿ ಮುನೇಶ್ವರ, ಕೃಷ್ಣಮೂರ್ತಿ, ರಾಮಾಪುರದ ರಂಗೇಗೌಡ, ಶ್ರೀನಿವಾಸಪುರದ ವೆಂಕಟೇಶ್ ಇತರರು ಹಾಜರಿದ್ದರು. ದಿನಾಂಕ 13/9/2022 ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ದಂಡಾಧಿಕಾರಿಗಳಿಗೆ ಮನವಿ ನೀಡುವ ಸಲುವಾಗಿ ಕಿಸಾನ್ ಸಂಘದ ಎಲ್ಲ ಸದಸ್ಯರುಗಳು ಮತ್ತು ರೈತ ಬಂಧುಗಳು ಮತ್ತು ಮುಳುಬಾಗಿಲು, ಕೋಲಾರ, ಶ್ರೀನಿವಾಸಪುರ, ಮಾಲೂರು, ಬಂಗಾರಪೇಟೆ, ಕೆಜಿಎಫ್ ತಾಲೂಕುಗಳ ಎಲ್ಲ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರುಗಳು, ತಾಲೂಕು ಸಮಿತಿಯ ಸದಸ್ಯರುಗಳು ತಪ್ಪದೇ ಹಾಜರಾಗಬೇಕಾಗಿ ರೈತಾಪಿ ವರ್ಗಕ್ಕೆ ಮನವಿ ಮಾಡಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಇಲ್ಲೊಂದು ಸಭೆ ಸೇರಿದ್ವು. ಆ ಸಭೆಯಲ್ಲಿ ಭಾರತೀಯ ಕಿಸಾನ್ ಸಂಘ ಮತ್ತು ಆಲ್ ಇಂಡಿಯಾ ಕಿಸಾನ್ ಮಂಚ್ ಜಂಟಿಯಾದಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ಒಂದು ತೀರ್ಮಾನ ಮಾಡಿದವು. ಅದು ರೈತರ ಉತ್ಪಾದನೆ ಮಾಡ್ತಕ್ಕಂಥ ಹಾಲ್ಗೆ ಪ್ರತಿ ಲೀಟ್ರಿಗೂನೂ ಒಂದು 50 ರೂಪಾಯಿ ಕೊಡಬೇಕು. ಅದು ಸಬ್ಸಿಡಿ ರೀತಿಯಲ್ಲಿ ಕೊಡಿ, ಗ್ರಾಹಕರಿಗೂ ಭಾರ ಆಗದಂಗೆ ಸಬ್ಸಿಡಿ ರೂಪದಲ್ಲಿ ಸರ್ಕಾರ ಒಂದು 15 ರೂಪಾಯಿ ಹಾಕ್ಕೊಡಿ, 15-20 ರೂಪಾಯಿ ಅಂಥೇಳಿ ಡಿಮ್ಯಾಂಡ್ ಇಟ್ಟಿದ್ವಿ. ಆ ಡಿಮ್ಯಾಂಡ್ ಆಧಾರದ ಮೇಲೆ ರಾಜ್ಯಾದ್ಯಂತ 13 ಯೂನಿಯನ್ಗಳು, ರಾಜ್ಯದಲ್ಲಿರ್ತಕ್ಕಂಥ 13 ಯೂನಿಯನ್ಗಳು, 13 ಜಿಲ್ಲೆಯಲ್ಲಿ 14 ಯೂನಿಯನ್ಗಳಿದೆ. ಇದೆಲ್ಲನೂ ಆವತ್ತು 13 ಜಿಲ್ಲೆಯಲ್ಲೂ ಡಿ ಸಿ ಆಫೀಸ್ ಮುಂದಗಡೆ ಒಂದು ಧರಣ ಮಾಡಿ ಮೆಮೊರಾಂಡಮ್ ಕೊಟ್ಟು ಸರ್ಕಾರಕ್ಕೆ 50 ರೂಪಾಯಿ ಲೀಟ್ರ್ ಕೊಡಬೇಕು ಅಂತ. ನಾವೇನು ಬ್ಲೈಂಡಾಗಿ 50 ರೂಪಾಯಿ ಕೊಡಿ ಅಂತ ಹೇಳ್ತಾ ಇಲ್ಲ. ಇವತ್ತು 1 ಲೀಟ್ರ್ 49 ರೂಪಾಯಿಗೆ ಅವ್ರು ಮಾರಾಟ ಮಾಡ್ತಾ ಇದ್ದಾರೆ. ಅವರೇಜು ಎಲ್ಲ ಮಿಲ್ಕ್ಗಳು ಸೇರಿಕೊಂಡು ನಮಗೆ 26-28 ಕೊಡ್ತಾರೆ. ಅದು ರೈತನಿಗೆ ಲಾಸ್ ಆಗ್ತಾ ಇದೆ. ಇವತ್ತು ಭೂಸ ಮತ್ತು ಹಿಂಡಿ ಇದೆಲ್ಲ ಸೇರಿ 1200 ರೂಪಾಯಿ 50 ಕೆಜಿ ಇದೆ. ಅದು ಒಂದು ದಿವಸಕ್ಕೆ ಆವರೇಜು 2 ಹಸು ಇಟ್ಕೊಂಡ್ರೂ 200-250 ರೂಪಾಯಿ ಖರ್ಚು ಬರುತ್ತೆ, 400-500 ರೂಪಾಯಿ ಹಾಲಿಗೆ ಬರುತ್ತೆ. 200 ರೂಪಾಯಿ ಬಂದರೆ ಏನು ಲಾಭ ರೈತನಿಗೆ ಉಪಯೋಗ ಇದೆ? ಇವತ್ತು ಕೂಲಿಗೆ ಹೋದ್ರೂ 500 ರೂಪಾಯಿ ಸಿಗ್ತಾ ಇದೆ. ಅದರಿಂದ ರೈತ ಲಾಸ್ ಆಗ್ತಾ ಇದ್ದಾನೆ. ಅದರಿಂದ ನಮಗೆ 50 ರೂಪಾಯಿ ಕೊಟ್ಟು ರೈತನ ಹಾಲು ಉತ್ಪಾದಕರನ್ನು ಉಳಿಸಿ ಅಂತಕ್ಕಂಥ ಒಂದು ಘೋಷಣೆ ಮೇಲೆ ಜಂಟಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆವತ್ತೊಂದು ಮೆಮೊರಾಂಡಮ್ ಕೊಡ್ತೀವಿ. ಮುಂದೆ ಏನೋ ಒಂದು ಸರ್ಕಾರ ಮಾತುಕತೆ ಕರಿಬೋದು ಅಂತಕ್ಕಂಥ ಒಂದು ಭರವಸೆ ಇದೆ. ಕರೆದು ಇತ್ಯರ್ಥಪಡಿಸಿ ರೈತರಿಗೆ ಅನುಕೂಲ ಮಾಡಿದರೆ ಒಳ್ಳೆಯದು, ಇಲ್ಲದಿದ್ದರೆ ಮುಂದಿನ ಹೋರಾಟಗಳು ಇದ್ದೇ ಇರುತ್ತೆ. ಈಗ ಮಂಗಳವಾರ 11 ಗಂಟೆಗೆ ಡಿ ಸಿ ಆಫೀಸ್ ಮುಂದಗಡೆ ಧರಣಾ ಇದೆ. ಆ ಧರಣಾ ಕಾರ್ಯಕ್ರಮಕ್ಕೆ ಎಲ್ಲ ಹಾಲು ಉತ್ಪಾದಕರು ಬರಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ. ರೈತರಿಗೆ ಅನುಕೂಲ ಮಾಡಬೇಕು, ಸರ್ಕಾರ ಮನಸ್ಸು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೆ. ಸರ್ಕಾರ 3 ರೂಪಾಯಿ ಹೆಚ್ಚಳ ಮಾಡಿದೆ ಅಂತ, ಹಿಂದೆ 5 ರೂಪಾಯಿ ಮಾಡಿದರು, 5 ರೂಪಾಯಿ ಮಾಡಿದರು. 5 ರೂಪಾಯಿ ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರ ಟೈಮ್ ಬರುತ್ತೆ, ಒಂದು 2-3 ತಿಂಗಳು ಬಿಟ್ಟು ಕೊಡ್ತಾರೆ. ಅದೇನು ಅದು ಅಷ್ಟು ಉಪಯೋಗನೂ ಆಗ್ತಾಯಿಲ್ಲ. ಅದು ಈಗಾಗಲೇ ಪ್ರೈವೇಟ್ ಡೈರಿಯವರು ನಾನು ಇಷ್ಟೊತ್ತು ರೈತರು ಹೇಳ್ತಾಯಿದ್ರು ಗುಮ್ಕಲ್ ಹತ್ರ ರಾಯಲ್ ಮಂದಿನಿ ಹತ್ರ 32 ರೂಪಾಯಿ ಫರ್ ಲೀಟ್ರ್ ಕೊಡ್ತಾ ಇದ್ದಾರಂತೆ ಪ್ರೈವೇಟ್ನವರು. ಅದರಿಂದ ಪ್ರೈವೇಟ್ ಕಾಂಪಿಟೇಷನ್ ಇರ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ KMF ಉಳಿಬೇಕು. KMF ಡೈರಿ ಇದ್ದರೆ ರೈತರಿಗೆ ಇವತ್ತೆಲ್ಲ ನಾಳೆ ಉಪಯೋಗ ಆಗುತ್ತೆ. KMF ಈಗಾಗಲೇ ಲಾಸು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಆ ಲಾಸು ಗೀಸು ಎಲ್ಲ ನಮಗೆ ಸರಿ ಮಾಡಬೇಕು. ಸರಿ ಮಾಡಿ ರೈತರಿಗೆ ಒಂದಷ್ಟು ದುಡ್ಡು ಕೊಟ್ಟರೆ ಹಾಲು ಉತ್ಪಾದನೆ ಮಾಡ್ತಾರೆ, ಲಾಸ್ ಆದರೆ ಬಿಟ್ಬಿಡ್ತಾ ಇರ್ತಾರೆ. ಹಾಲು ಉತ್ಪಾದನೆ ಕಡಿಮೆ ಆದರೆ ಲಾಸ್ ಆಗತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ, ಜೊತೆಗೆ ಒಂದಷ್ಟು ಮಕ್ಕಳಿಗೂ ಮಿಡ್ ಡೇ ಮೀಲ್ ಜೊತೆಯಲ್ಲಿ
ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಒಂದಷ್ಟು ಕೊಟ್ಟರೆ ಇನ್ನೊಂದಷ್ಟು ಮಾರ್ಕೆಟ್ ಜಾಸ್ತಿ ಬೆಳೆಯುತ್ತೆ. ನಮ್ಮ ಮಕ್ಕಳನ್ನೇ ಪೌಷ್ಟಿಕವಾದಂಥ ಆಹಾರವನ್ನು ತಗೊಂಡು ಆರೋಗ್ಯವಂತರಾಗಿರ್ತಾರೆ. ಆ ಡಿಮ್ಯಾಂಡನ್ನೇ ನಾವು ಇಟ್ಟಿದ್ದೀವಿ. ಇತ್ತೀಚೆಗೆ ಬಂದ ಮಳೆಯಿಂದ ಬೆಳೆ ಎಲ್ಲ ನಷ್ಟಗಳಾಗಿದೆ, ಜಾಸ್ತಿ ಮಳೆಯಾಗಿ ಅದಕ್ಕೆ ರೈತರೆಲ್ಲ ಕಂಗಾಲಾಗಿದ್ದಾರೆ. ಬಂದಂಥ ಬೆಳೆ ಕೈ ಕೊಡ್ತಿದ ತುಂಬ ಆಗಿದೆ ಅಂತ, ಯಾಕಂದರೆ ನಾವು ಸರ್ವೆ ಮಾಡಿದಾಗ ನೆಲಗಡಲೆ ಇರ್ಬೋದು ಇದೆಲ್ಲ ನೀರು ಬಿಟ್ಟು ಹೋಗಿದೆ. ಹೌದು, ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಒಂದಷ್ಟು ತರಕಾರಿ ಬೆಳೆಗಳು ಮತ್ತು ಶೇಂಗಾ ಇದೆಲ್ಲನೂ ಕೈಗೆ ಬರದಂಗೆ ಆಗ್ತಾಯಿದೆ ರೈತರಿಗೆ. ಅದನ್ನು ಲಾಸ್ ಆಗಿದೆ. ಆ ಲಾಸನ್ನು ಪಾಯಿಂಟನ್ನು ಒಂದು ಸೇರಿಸಿ ನಾವು ರೈತರಿಗೆ ಏನೋ ಒಂದಷ್ಟು ಎಲ್ಲೆಲ್ಲಿ ಲಾಸ್ ಆಗಿದೆ ಅದನ್ನು ಸರ್ವೆ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇದರಲ್ಲಿ ಇಡ್ತಾಯಿದ್ದೀವಿ. ಭಾರತೀಯ ಕಿಸಾನ್ ಸಂಘ ಇಡೀ ರಾಜ್ಯವ್ಯಾಪಿ ಹಾಲು ಉತ್ಪಾದಕರ ಬಗ್ಗೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು, ಹಾಲು ಉತ್ಪಾದಕರಿಗೆ ನಿಜವಾದಂಥ ಒಂದು ಬೆಲೆ ಸಿಗಬೇಕು, ಎಲ್ಲ ಆಯಾಮಗಳಲ್ಲಿ ಕೂಡ ರೈತ ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸುವುದು ತುಂಬ ಅತ್ಯವಶ್ಯಕವಾಗಿದೆ. ಸರ್ಕಾರದ ಮುಂದೆ ನಾವು ಯಾವುದೇ ಧೋರಣೆ ಮತ್ತು ನಮ್ಮ ಒಂದು ಅಹವಾಲುಗಳನ್ನು ಹೇಳ್ಕೋಬೇಕಂತ ಹೇಳಿದರೆ ಇದೊಂದು ಒಂದು ವ್ಯವಸ್ಥಿತವಾಗಿ ಕಾರ್ಯಕ್ರಮ ನಡೆಯಬೇಕು. ಎಲ್ಲರೂ ಕೂಡ ಚೈತನ್ಯವಂತರಾಗಿ ನಾಳೆ ಜಿಲ್ಲಾ ಕಚೇರಿ ಮುಂದೆ ನಡೆಯತಕ್ಕಂಥ ಏನು ಮಂಗಳವಾರ 10 ಗಂಟೆ 10:30 ಏನು ಹಾಲು ಉತ್ಪಾದಕರ ಬೆಲೆಯನ್ನು ನಿಗದಿತವಾಗಿ ಕನಿಷ್ಠ ಪಕ್ಷ 50 ರೂಪಾಯಿ ಲೀಟ್ರಿಗೆ ಸಿಗೋ ಹಂಗೆ ಆಗಬೇಕು, ಅದರ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ಸದಾ ನಾವು ಧ್ವನಿ ಎತ್ತದೆ ಇದ್ದರೆ ನಮಗೆ ಪರಿಹಾರ ಉಪಾಯಗಳು ಮತ್ತು ನ್ಯಾಯಯುತವಾದಂಥ ಬೆಲೆಗಳು ಸಿಗೋದಿಲ್ಲ. ಸರ್ಕಾರ ಇದನ್ನು ಗಮನಿಸಿ ವ್ಯವಸ್ಥಿತವಾಗಿ ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯ ಹೆಸರಿರ್ತದೆ, ಇಲ್ಲ ಅಂತ ಹೇಳಿದ್ರೆ ನಾವು ಸರ್ಕಾರದ ವಿರುದ್ಧನೂ ಪ್ರತಿಭಟನೆಗಳು ಮಾಡಬೇಕಾಗ್ತದೆ. ಆದಷ್ಟು ಇದು ರೈತರ ಒಂದು ಬೆಳವಣಿಗೆಗೆ ಒಳ್ಳೆ ಒಂದು ಆಶಾದಾಯಕವಾಗಿ ಹರ್ಷದಾಯಕವಾಗಿ ಒಂದು ತೀರ್ಮಾನ ಸರ್ಕಾರ ತಗೊಳ್ತದೆ ಅನ್ನೋ ಒಂದು ಭರವಸೆ ನಮಗಿದೆ. ದಯವಿಟ್ಟು ಈ ದಿಕ್ಕಲ್ಲಿ ಎಲ್ಲ ರೈತಾಪಿ ವರ್ಗದವರು ಕೂಡ ಇಂಥ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು. ನಾಳೆ ಮಂಗಳವಾರ 10 ಗಂಟೆಗೆ ಜಿಲ್ಲಾ ಕಚೇರಿ ಮುಂದೆ ಆಗತಕ್ಕಂಥ ಪ್ರತಿಭಟನೆಯಲ್ಲಿ ಎಲ್ಲ ಹಾಲು ಉತ್ಪಾದಕರು ಪಾಲ್ಗೊಂಡ್ರೆ ನಿಮಗೆಲ್ಲರೂ ಕೂಡ ಸರ್ಕಾರ ನಿಮಗೆ ನ್ಯಾಯಯುತವಾದಂಥ ಬೆಲೆ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇದನ್ನು ತಾಲೂಕಿನಾದ್ಯಂತ ಎಲ್ಲ ರೈತಾಪಿ ವರ್ಗದಲ್ಲಿ ವಿಶೇಷವಾಗಿ ಹಾಲು ಉತ್ಪಾದಕರಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.